ವೀಕ್ಷಕರೇ ಪುಳಿಯೋಗರೆ ಗೊಜ್ಜು ಇದನ್ನ ಸುಲಭವಾಗಿ ತುಂಬಾ ಟೇಸ್ಟಿ ಆಗಿ ಮನೆಯಲ್ಲಿ ಇರುವಂತ ವಸ್ತುಗಳನ್ನೇ ಬಳಸಿಕೊಂಡು ಹೇಗೆ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ಗಳನ್ನು ಪಡ್ಕೊಳ್ಳಿ ಈಗ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಇಷ್ಟೊಂದು ಚಿಕ್ಕ ಲೋಟದಲ್ಲಿ ಮುಕ್ಕಾಲ್ ಲೋಟದಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ಧನಿಯಾ ತಗೊಂಡಿದ್ದೀನಿ ಮತ್ತೆ ಎರಡು ಲೋಟ ಕಪ್ಪು ಎಳ್ಳು ತಗೊಂಡಿದ್ದೀನಿ ಹಾಗೆ ಬೆಲ್ಲ ಒಂದು ಅಚ್ಚ ಆಗೋಷ್ಟು ತಗೊಂಡಿದ್ದೀನಿ ಮತ್ತೆ 1 ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ 1 ಕಾಲ್ ಸ್ಪೂನ್ ಸಾಸಿವೆ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಲೋಟದಷ್ಟು ಕಡಲೆ ಬೀಜ ಮತ್ತೆ ಒಂದು ಮುಕ್ಕಾಲ್ ಲೋಟ ಉದ್ದಿನ ಬೇಳೆ ಮುಕ್ಕಾಲ್ ಲೋಟ ಕಡಲೆ ಬೇಳೆ ಹಾಗೆ ಒಂದು ಕೊಬ್ಬರಿ ಮತ್ತೆ 100 ಗ್ರಾಂ ಮೆಣಸಿನಕಾಯಿ ಒಂದು ಕಿತ್ತಳೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣು ಮತ್ತೆ ಒಂದು ಅರ್ಧ ಲೋಟದಷ್ಟು ಮೆಣಸು ತಗೊಂಡಿದ್ದೀನಿ ನೋಡಿ ಇವಾಗ ಎಲ್ಲಾನು ಒಂದೊಂದಾಗಿ ಹುರ್ಕೊಳ್ಳೋಣ ಮೊದಲಿಗೆ ಜೀರಿಗೆನ ಹಾಕ್ತಾ ಇದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಹಾಗೆ ಹುರ್ಕೊಳ್ಳೋಣ ನೋಡಿ ಈಗ ಬ್ರೌನ್ ಕಲರ್ ಬಂದಿದೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಕಡಲೆ ಬೀಜ ಹಾಕೊಂಡಿದೀನಿ ನೋಡಿ ಕಡಲೆ ಬೀಜ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಹುರ್ಕೋಬೇಕು ಯಾಕೆಂದ್ರೆ ಹಸಿ ಹಸಿ ಇರುತ್ತೆ ಈಗ ಆಗಿದೆ ಬೆಳೆ ಹುರ್ಕೊಂತಾ ಇದೀನಿ ನೋಡಿ ಇಷ್ಟು ಸಾಕು ಇವಾಗ ಕಡಲೆಗಳು ಹಾಕೊಂತಾ ಇದೀನಿ ನೋಡಿ ಕಡಲೆ ಬೆಳೆ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಮೆಣಸು ಹಾಕೋತಾ ಇದೀನಿ ಮೆಣಸು ಸ್ವಲ್ಪ ಹುರ್ಕೊಳ್ಳಿ ಸಾಕು ನೋಡಿ ಸಾಸಿವೆ ಮತ್ತೆ ಮೆಂತ್ಯ ಒಟ್ಟಿಗೆ ಹಾಕ್ತಾ ಇದೀನಿ ಸ್ವಲ್ಪ ಪಟಪಟ ಅಂತ ಇದ್ದಂಗೇನೆ ತಕೊಂಡ್ಬಿಡೋಣ ಇವಾಗ ಎಳ್ಳು ಹಾಕ್ತಾ ಇದೀನಿ ಎಳ್ಳನ್ನ ಹುರ್ಕೊಂಡು ನಾವು ಬೇರೆ ಪಾತ್ರೆ ತಗೋಬೇಕು ಸ್ವಲ್ಪ ಪಟಪಟ ಅಂತ ಇದ್ದಂಗೇನೆ ಎಳ್ಳು ತೆಗೆದುಬಿಡಬೇಕು ಬೇಗ ಕಪ್ಪಾಗ್ಬಿಡುತ್ತೆ ನೋಡಿ ಈಗ ಸ್ವಲ್ಪ ಪಟಪಟ ಅಂತ ಇದ್ದಂಗೆ ತೆಗೆದುಬಿಡಬೇಕು ಇಲ್ಲಾಂದ್ರೆ ಅದು ಕಹಿ ಬಂದ್ಬಿಡುತ್ತೆ ಜಾಸ್ತಿ ಸೀದೋದ್ರೆ ನೋಡಿ ಕೊನೆಯಲ್ಲಿ 100 ಗ್ರಾಂ ಮೆಣಸಿನಕಾಯಿನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಬಿಟ್ಟು ಎಲ್ಲವನ್ನು ಸ್ವಲ್ಪ ಗರಿ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಗರಿ ಮಾಡ್ಕೊಳ್ಳಿ ನೋಡಿ ಮೆಣಸಿನಕಾಯಿ ಸ್ವಲ್ಪ ಬಿಸಿ ಆದ್ಮೇಲೆ ಸ್ಟೌ ನ ಆಫ್ ಮಾಡಿ ಇದನ್ನ ಅದರೊಳಗಡೆನೇ ಬಿಡಿ ಅದು ಸ್ವಲ್ಪ ಈ ಬಿಸಿಗೆ ಸ್ವಲ್ಪ ಗರಿ ಆಗುತ್ತೆ ನೋಡಿ ಒಂದು ಕಿತ್ತಳೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣನ್ನ ಈ ಲೋಟದಲ್ಲಿ 3 ಲೋಟ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ ಚೆನ್ನಾಗಿ ಕಿವುಚಿ ನೋಡಿ ಇಲ್ಲಿ ನೋಡಿ ರಸನ ಒಂದು ಪಾತ್ರೆಗೆ ಹಾಕೊಂಡು ಅದನ್ನ ಕುದಿಸಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲಾ ಬೆಳೆಗಳನ್ನು ಹುರಿದೆ ಒಂದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಮೆಣಸಿನಕಾಯನ್ನು ಸಹ ಇದರೊಳಗಡೆಗೆ ಹಾಕೊಂತಾ ಇದೀನಿ ನೋಡಿ ಎಳ್ಳನ್ನ ಹುರ್ಕೊಂಡು ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ ಎಳ್ಳನ್ನ ಇದರೊಳಗಡೆ ಹಾಕೋಬಾರದು ಇದನ್ನ ಸೆಪರೇಟ್ ಆಗಿ ಒಂದು ಎರಡು ಸುತ್ತು ಪುಡಿ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ದಪದಪವಾಗಿ ನೋಡಿ ಈಗ ಎಲ್ಲವನ್ನ ಮಿಕ್ಸಿ ಜಾರ್ ಗೆ ಬೇಳೆ ಮತ್ತೆ ಮೆಣಸಿನಕಾಯಿ ಎರಡನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಎಲ್ಲವನ್ನ ಪುಡಿ ಮಾಡ್ಕೊಳ್ಳೋಣ ನೋಡಿ ಎಲ್ಲವನ್ನ ಈ ತರ ಪುಡಿ ಮಾಡಿ ಇಟ್ಕೊಳ್ಳಿ ಇಷ್ಟು ಇಟ್ಕೊಂಡ್ರೆ ಸಾಕು ಎಳ್ಳನ್ನ ತೀರ ಸಣ್ಣದಾಗಿ ರುಬ್ಬಬೇಡಿ ಸ್ವಲ್ಪ ದಪದಪವಾಗಿ ರುಬ್ಬಿಕೊಂಡು ಬೇರೆ ಇಟ್ಕೊಳ್ಳಿ ನೋಡಿ ರಸನ 10 ನಿಮಿಷ ಕುದಿಸಿದಿನಿ ನೋಡಿ ಈ ತರ ಸ್ವಲ್ಪ ಗಟ್ಟಿ ಬಂದ್ರೆ ಸಾಕು ಓಕೆ 1 ಕಪ್ ಉಪ್ಪು ಹಾಕ್ತಾ ಇದೀನಿ ಹಾಗೆ ಬೆಲ್ಲನ ಪುಡಿ ಮಾಡ್ಕೊಂಡು ಬೆಲ್ಲವನ್ನ ಹಾಕ್ತಾ ಇದೀನಿ ನೋಡಿ ಬೆಲ್ಲ ಮತ್ತೆ ಉಪ್ಪು ಹಾಕಿದ ಮೇಲೆ ಒಂದು 2 ಅಥವಾ 3 ನಿಮಿಷ ಹೈ ಫ್ಲೇಮ್ ಅಲ್ಲೇ ಚೆನ್ನಾಗಿ ಕುದಿಸಿ ಯಾಕೆಂದ್ರೆ ಅದು ಚೆನ್ನಾಗಿ ಕರಗಬೇಕು ನೋಡಿ ಈಗ ಅದು 3 ನಿಮಿಷ ಕುದಿದ ನಂತರ ಈ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದೆಲ್ಲವನ್ನ ಅದಕ್ಕೆ ಹಾಕ್ತಾ ಇದೀನಿ ನೋಡಿ ಉಪ್ಪನ್ನ ಮೊದಲು ಯಾಕೆ ಹಾಕ್ತೆ ಅಂತ ಹೇಳಿದ್ರೆ ಅದು ಪುಡಿ ಹಾಕ್ತಾಗ ಗಂಟಾಗಲ್ಲ ನೋಡಿ ಈ ರೀತಿ ಚೆನ್ನಾಗಿ
ಎಲ್ಲಾನು ಮಿಕ್ಸ್ ಮಾಡಿ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡ್ಕೊಂಡಾಗ ಅದು ಚೆನ್ನಾಗಿ ಕುದಿಯುತ್ತೆ. ಎಲ್ಲಾನು ಹುರಿದಿರ್ತಿನಲ್ಲ ಅದು ಜಾಸ್ತಿ ಹೊತ್ತು ಕುದಿಯಂತ ಅವಶ್ಯಕತೆ ಇಲ್ಲ. ಇಲ್ಲ ತುರುದ್ಬಿಟ್ಟು ಹಾಕ್ತಾ ಇದೀನಿ ನೋಡಿ. ಎಳ್ಳನ್ನ ಲಾಸ್ಟ್ ಅಲ್ಲಿ ಹಾಕ್ತಾ ಇದೀನಿ ನೋಡಿ. ಎಲ್ಲವನ್ನು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಲೋ ಫ್ಲೇಮ್ ಮಾಡ್ಕೊಂಡು ಸ್ವಲ್ಪ ಮೇಲೆ ಮುಚ್ಚಿಕೊಂಡು ಒಂದು ನಿಮಿಷ ಜಾಸ್ತಿ ಬೇಯಿಸಬಾರದು, ಒಂದು ನಿಮಿಷದಷ್ಟು ಬೇಯಿಸಿ, ಯಾಕೆಂದ್ರೆ ತುಂಬಾ ಹಾರುತ್ತೆ ಅದು. ಈಗ 2 ನಿಮಿಷ ಕುದ್ದಿದೆ ನೋಡಿ, ಈ ತರ ಬಂದಿದೆ. ಈಗ ಸ್ಟೌ ಆಫ್ ಮಾಡ್ತಾ ಇದೀನಿ ನೋಡಿ. ಒಗ್ಗರಣೆಗೆ 1 ಕಪ್ ಎಣ್ಣೆ ಹಾಕಿದೀನಿ ನೋಡಿ. ಎಣ್ಣೆ ಬಿಸಿ ಆಗ್ತಾ ಇದೆ, ಅದಕ್ಕೆ ಸಾಸಿವೆ ಹಾಕ್ತಾ ಇದೀನಿ ನೋಡಿ. ಎಣ್ಣೆ ಮರಳ್ತಾ ಇದೆ. ಸ್ವಲ್ಪ ಮರಳ್ತಾ ಇರುವಾಗ ಕರ್ಬೇವ ಹಾಕ್ಬಿಟ್ಟು ಸ್ಟೌನ ಆಫ್ ಮಾಡ್ಬಿಟ್ಟು ಮೇಲ್ಗಡೆ ಬೇಗ ಮುಚ್ಕೊಂಡ್ಬಿಡ್ಬೇಕು ನೋಡಿ. ಸಾಸಿವೆ ಹಾಕಿದ ನಂತರ ಸ್ಟೌನ ಆಫ್ ಮಾಡ್ತಾ ಇದೀನಿ. ಕರ್ಬೇವ ಪ್ಲೇಟ್ ಮುಚ್ಚಿಬಿಡಿ, ಯಾಕೆಂದ್ರೆ ಎಣ್ಣೆ ಹಾರುತ್ತೆ. ನಾನು ಸ್ಟೌ ಆಫ್ ಮಾಡಿದೀನಿ, ಕರ್ಬೇವ ಹಾಕಿ ಮುಚ್ಚಿದೀನಿ ನೋಡಿ. ಈ ತರ ಆಗಿದೆ. ಇದನ್ನ ತೆಗೆದು ನೋಡಿ ಹುಳಿ ಒಳಗಡೆಗೆ ಹಾಕ್ತಾ ಇದೀನಿ ನೋಡಿ. ಎಲ್ಲವನ್ನು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕಡಲೆ ಬೀಜನ ನಾನು ಕರ್ದಿಲ್ಲ. ಕಡಲೆ ಬೀಜ ಇದಕ್ಕೆ ಹಾಕಿದ್ರೆ ಅದು ಮೆತ್ತೆ ಆಗುತ್ತೆ. ಅನ್ನ ಕಲಸುವಾಗ ಮಾತ್ರ ಅದನ್ನ ಕಡಲೆ ಬೀಜ ಕರ್ಕೊಂಡು ಅನ್ನಕ್ಕೆ ಹಾಕೊಂಡು ಕಲಸ್ಕೊಳ್ಳಿ ನೋಡಿ. ಇದು ರೆಡಿ ಆಗಿದೆ. ಇದು ಜಾಸ್ತಿ ಅಮೌಂಟ್ ಅಂತ ಅನ್ಸಿದ್ರೆ ನೀವು ಇದನ್ನ ಅರ್ಧ ಅರ್ಧ ಇನ್ನು ಕಡಿಮೆ ಮಾಡ್ಕೊಂಡು ಹಾಕಬಹುದು. ಮತ್ತೆ ಇದನ್ನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. 1 ತಿಂಗಳ ಕಾಲ ಇದನ್ನ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ನೀವು ಅನ್ನಕ್ಕೆ ಹಾಕಿ ಕಲಸ್ಕೋಬಹುದು ನೋಡಿ. ಇವಾಗ ರೆಡಿ ಆಗಿದೆ. ಈ ಪುಳಿಯೋಗರೆ ಗೊಜ್ಜು ತುಂಬಾ ಟೇಸ್ಟಿ ಆಗಿ ಬರುತ್ತೆ, ಮತ್ತೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಅಂಗಡಿಯಿಂದ ತರೋದಕ್ಕಿಂತ ಮನೇಲೆ ಈ ತರ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ನೋಡಿ. ಇದು ಜಾಸ್ತಿ ಅಮೌಂಟ್ ಇದ್ರೆ ಇದನ್ನ ಫ್ರಿಜ್ ಅಲ್ಲೇ ಇಡಬೇಕು, ಈಚೆಲಿ ಇಟ್ರೆ ಅದು ಕೆಟ್ಟೋಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.